यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ರೈತ ಬಾಂಧವರೇ ನಮಸ್ಕಾರ, ಕೃಷಿ ದರ್ಶನ ಕೃಷಿ ವಾರ್ತೆಗೆ ಸ್ವಾಗತ. ಇಂದಿನ ಕೃಷಿ ವಾರ್ತೆಯಲ್ಲಿ ಸಪೋಟ ಬೆಳೆಯಲ್ಲಿ ಎಲೆ ಚುಕ್ಕಿ ರೋಗದ ನಿಯಂತ್ರಣ, ಇಸ್ಯಾಪ್ ತಂತ್ರಜ್ಞಾನ, ಮಿಶ್ರ ಬೆಳೆಯಲ್ಲಿ ರೈತನ ಅನುಭವ ಹಾಗೂ ಬೀಜದ ದಂಟಿನ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೋಡೋಣ, ಬನ್ನಿ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಚೀಕು ಅಥವಾ ಸಪೋಟ ವರುಷ ಪೂರ್ತಿ ಇಳುವರಿ ಕೊಡುವ ಒಂದು ಉತ್ತಮ ಹಣ್ಣಿನ ಬೆಳೆ. ವಾತಾವರಣದಲ್ಲಿ ಆರ್ದ್ರತೆ, ಮಳೆಯ ಪ್ರಮಾಣ ಹೆಚ್ಚಾದಾಗ ಈ ಬೆಳೆಯಲ್ಲಿ ಶಿಲೀಂಧ್ರದಂತಹ ರೋಗಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಅದರಲ್ಲಿ ಎಲೆ ಚುಕ್ಕಿ ರೋಗ ಪ್ರಮುಖವಾಗಿದೆ. ಈ ರೋಗ ಕಂಡುಬಂದಾಗ ಇಳುವರಿಯೂ ಕುಂಠಿತಗೊಳ್ಳುವ ಸಾಧ್ಯತೆ ಇರುವುದರಿಂದ ರೈತರು ಮುಂಜಾಗ್ರತವಾಗಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವುದು ಒಳಿತು. ಈ ಒಂದು ಸಪೋಟ ಬೆಳೆಯಲ್ಲಿ ಮುಖ್ಯವಾಗಿ ಎಲೆಚುಕ್ಕೆ ರೋಗ ಅಂಥೇಳಿ, ಈ ಒಂದು ಎಲೆಚುಕ್ಕೆ ರೋಗ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ರೋಗ. ಇದರ ಒಂದು ಮುಖ್ಯ ಲಕ್ಷಣಗಳು ಅಂದರೆ, ಮೊದಲು ಎಲೆಗಳ ಮೇಲ್ಭಾಗದಲ್ಲಿ ಕಂದು ಬಣ್ಣದ ಚುಕ್ಕೆಗಳು, ಚಿಕ್ಕ ಚುಕ್ಕೆಗಳು ಕಂಡುಬರ್ತವೆ. ನಂತರ ಈ ಚುಕ್ಕೆಗಳು ವೃದ್ಧಿಗೊಂಡು ಅಗಲಗೊಂಡು ಅದರ ಮಧ್ಯಭಾಗ ಈ ಒಂದು ಬೂದು ಬಣ್ಣದ ಒಂದು ಬಣ್ಣಕ್ಕೆ ತಿರುಗುತ್ತದೆ. ಈ ಥರ ಚುಕ್ಕೆಗಳು ಎಲೆ ತುಂಬೆಲ್ಲ ಆವರಿಸಿದಾಗ ಇಂಥ ಎಲೆಗಳು ಹಳದಿ ವರ್ಣಕ್ಕೆ ತಿರುಗಿ ಎಲೆಗಳು ಉದುರಲಿಕ್ಕೆ ಪ್ರಾರಂಭ ಆಗ್ತವೆ. ಇದರಿಂದ ಗಿಡದ ಬೆಳವಣಿಗೆ ಕುಂಠಿತ ಆಗಿ ಈ ಹೂ ಹಾಗೂ ಕಾಯಿಗಳ ಇಳುವರಿಯಲ್ಲಿ ಬಹಳಷ್ಟು ಹಾನಿಯಾಗ್ತದೆ. ಈ ಒಂದು ರೋಗದ ಬಾಧೆ ನಮಗೆ ಮುಖ್ಯವಾಗಿ ಜುಲೈ 15 ಹಿಡ್ಕೊಂಡು ನವಂಬರ್ 15 ಬಹಳಷ್ಟು ಬಾಧೆಯನ್ನು ಈ ರೋಗ ಉಂಟು ಮಾಡ್ತದೆ. ಆದ್ದರಿಂದ ರೈತರು ಈ ಒಂದು ಶಿಲೀಂಧ್ರ ರೋಗದ, ಎಲೆಚುಕ್ಕೆ ರೋಗದ ಒಂದು ಲಕ್ಷಣಗಳನ್ನು ಬೇಗನೆ ಗುರುತಿಸಿ ಬಾಧಿತ ಎಲೆಗಳ ಟೊಂಗೆಗಳನ್ನು ಕತ್ತರಿಸಿ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಾಗುತ್ತದೆ. ಮತ್ತು ಇನ್ನೊಂದು ಮುಖ್ಯ ನಿರ್ವಹಣಾ ಕ್ರಮ ಅಂತಂದರೆ, ಈ ಒಂದು ರೋಗದ ಹತೋಟಿಗಾಗಿ 5% ಅಥವಾ 10% ರೋಗ ಕಂಡುಬಂದಾಗೆ, ಪ್ರಥಮ ಹಂತದ ಚಿಹ್ನೆಗಳು ಕಂಡುಬಂದಾಗೆ, ನಾವು 1 ಲೀಟರ್ ನೀರಿಗೆ 2.5 ಗ್ರಾಮ್ ಮ್ಯಾಂಕೋಜಬ್ ಅಥವಾ 2 ಗ್ರಾಮ್ ಕವಚನ್ನು ನಾವು 1 ಲೀಟರ್ನಲ್ಲಿ ಬೆರೆಸಿ ಅದರ ಜೊತೆಗೆ ಅಂಟು ದ್ರವವನ್ನು ನಾವು ಸೇರಿಸಿ ಗಿಡಗಳಿಗೆ ಸಿಂಪರಣೆಯನ್ನು ಮಾಡಿದಾಗ ಈ ಒಂದು ಎಲೆಚುಕ್ಕೆ ರೋಗಗಳ ಬಾಧೆಯನ್ನು ನಾವು ಉತ್ತಮವಾಗಿ ಹತೋಟಿ ಮಾಡಲಿಕ್ಕೆ ಅಥವಾ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ರೈತರು ತಾವು ಬೆಳೆಯುವ ಯಾವುದೇ ಬೆಳೆಗಳಲ್ಲಿ ಕಾಣಿಸಿಕೊಳ್ಳುವ ಕೀಟಗಳು ಹಾಗೂ ರೋಗಗಳು ಅಥವಾ ಪೋಷಕಾಂಶಗಳ ನ್ಯೂನತೆಗಳ ಬಗ್ಗೆ ಇನ್ನು ಮುಂದೆ ಟ್ಯಾಬ್ಲೆಟ್ ಮೂಲಕ ತಜ್ಞರನ್ನು ಸಂಪರ್ಕಿಸಿ ಪರಿಹಾರಗಳನ್ನು ಪಡೆದುಕೊಳ್ಳಬಹುದಾದ ಹೊಸ ತಾಂತ್ರಿಕತೆಯನ್ನು ವಿಶ್ವವಿದ್ಯಾಲಯಗಳು ಅಭಿವೃದ್ಧಿಪಡಿಸಿವೆ. ರೈತರು, ತಜ್ಞರು ಹಾಗೂ ಕೃಷಿ ಮತ್ತು ತೋಟಗಾರಿಕೆ ಅಧಿಕಾರಿಗಳ ಸಂಪರ್ಕ ಕೊಂಡಿಯಾಗಿರುವ ಇಸ್ಯಾಪ್ ತಾಂತ್ರಿಕತೆಯ ಈ ಸೌಲಭ್ಯವನ್ನು ರೈತರು ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ. ತೊಗರಿ ಬೆಳೆಯ ಮೇಲೆ ಹೆಚ್ಚಾಗಿ ಈ ಕಾಯಿ ಕೊರಕದ ಬಾಧೆ ಕಂಡು ಬರ್ತಾ ಇದೆ, ಮತ್ತು ಅದರ ಜೊತೆಗೆ ಮತ್ತು ಸೊರಗು ರೋಗ ಮತ್ತು ಈ ಗೊಡ್ಡು ರೋಗ ಅಂತಕ್ಕಂಥ ಬಾಧೆ ಕೂಡ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ವಿಷಯದ ಸಂಬಂಧವಾಗಿ ಈ ಕಾಯಿ ಕೊರಕದ ರೋಗಕ್ಕೆ ಈ ತತ್ತಿ ನಾಶಕಗಳ ಒಂದು ಮುಖಾಂತರ ಮತ್ತು ಜೈವಿಕವಾಗಿಯೂ ಕೂಡ ನಾವು ನಿಯಂತ್ರಣವನ್ನು ಮಾಡಬಹುದು. ಮುಖ್ಯವಾಗಿ ರೈತರು ತಮ್ಮ ಹೊಲಗಳಲ್ಲಿ ಈ ಕವಲೊಡದತಕ್ಕಂಥ ಒಂದು ಕಟ್ಟಿಗೆಗಳನ್ನು ಅಥವಾ ನಾವು ಕೂಗಳನ್ನು ಅಂತ ಏನು ಹೇಳ್ತೀವಿ, ಎಕರೆಗೆ 1 ಹತ್ತರಂತೆ ಅಲ್ಲಲ್ಲಿ ನೆಡೋದ್ರಿಂದ
ಈ ಪಕ್ಷಿಗಳು ಆ ಒಂದು ಕವಲೊಡೆದ ಒಂದು ಟೊಂಗೆಗಳ ಮೇಲೆ ಕುಳಿತು ಈ ಕೀಟಗಳನ್ನು ಹೆಕ್ಕಿ ತಿನ್ನಲಿಕ್ಕೆ ಸಹಾಯ ಆಗುತ್ತೆ. ಮತ್ತು ಅದರ ಜೊತೆಗೆ ಈ ಮೋಹಕ ಬಲೆಗಳನ್ನು ತಮ್ಮ ಹೊಲಗಳಲ್ಲಿ ಹಾಕಿದರೆ ಈ ಮೋಹಕ ಬಲೆಗಳ ಮುಖಾಂತರ ಈ ಕಾಯಿಕೊರಕದ ಒಂದು ಚಲನವಲನಗಳನ್ನು ಗುರುತಿಸಬೇಕು. ಪಾಂಡವಪುರ ತಾಲೂಕು ಚಲುವರಸನ ಕೊಪ್ಪಲು ಗ್ರಾಮದ ಪ್ರಗತಿಪರ ಕೃಷಿಕರಾದ ಚಂದ್ರವದನ ಅವರು ತಮ್ಮ 7 ಎಕರೆ ಜಮೀನಿನಲ್ಲಿ ವಿವಿಧ ರೀತಿಯ ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೆಯುತ್ತಾರೆ. ಭತ್ತವನ್ನು ಬೆಳೆಯುವುದಕ್ಕಿಂತ ಮುಂಚೆ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆದುಕೊಳ್ಳುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುವುದಲ್ಲದೆ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿಕೊಂಡು ಹೆಚ್ಚುವರಿ ಆದಾಯವನ್ನು ಸಹ ಗಳಿಸಬಹುದು ಎನ್ನುತ್ತಾರೆ ಚಂದ್ರವದನ ಅವರು. 1 ಎಕರೆ ಲವರೆ ಹಾಕಿದ್ದೀನಿ, 1 ಎಕರೆ ಉದ್ದು, 1 ಎಕರೆ ಹಲಸಂದೆ, 1 ಎಕರೆ ಹರಳು, 1 ಎಕರೆ 2 ಎಕರೆ ಎಳ್ಳು. ಅದರಲ್ಲಿ ಅವರೇ ಬಂದು HF4 ಅಂತೇಳಿ ಹೊಸ ತಳಿ ಇಸಿ ಫಾರ್ಮಿಂದ ಶಿಫಾರಸು ಮಾಡಿರೋದು, ಅದನ್ನು 1 ಎಕರೆ ಹಾಕಿದ್ದೀನಿ. ಆ ಸಾಲ್ ಬಿಟ್ಟು ಮಾಡಿದ್ದೀನಿ. ಅದು 1 ಎಕರೆಗೆ ಖರ್ಚು ಬಂದು 5-6 ಸಾವಿರ ರೂಪಾಯಿ ಬರುತ್ತೆ. ಅದನ್ನು ಬಂದರೆ ನನ್ನ ಅಂದಾಜು ಬರ್ಬೋದು 3-4 ಟನ್ನು ಕಾಯಿ ಬರ್ಬೋದು. ಕಮ್ಮಿ ಅಂದರೆ ಇವತ್ತು 30 ರೂಪಾಯಿ ರೇಟ್ ಇದೆ ಅವರೆಕಾಯಿ. ಭತ್ತ ಬೆಳೆ ಮಧ್ಯಾಹ್ನದಲ್ಲಿ ಅದು ಬೆಳಿಬೋದು. ಅದಾದ ನಂತರ ಉದ್ದ ಹಾಕಿದ್ದೀನಿ. ಉದ್ದೊಂದು ತಳಿ ಹೊಸ ತಳಿ, ಅದು ವಿಸಿ ಫಾರ್ಮಿಂದ ಕೊಟ್ಟಿದ್ದರು, 14-8 ಅಂತ ಹೇಳಿ. ಅದು ಬಂದು ಈಗ ಕಾಯಿ ಬಂದಿದೆ, ಆಲ್ರೆಡಿ ಕಾಯಿ ಬಂದಿದೆ. ಅದು ಬಂದು 6-7 ಕ್ವಿಂಟಲ್ ಕಾಯಿ ಕಾಳು ಬರೋ ಚಾನ್ಸಸ್ ಖಂಡಿತವಾಗಿದೆ. 100 ರೂಪಾಯಿ 80 ರೂಪಾಯಿಂದ 100 ರೂಪಾಯಿ ಇದ್ದೇ ಇದೆ. 80 ರೂಪಾಯಿ ಲೀಸ್ಟ್ 80 ರೂಪಾಯಿ ಅಂತಂದರೂ 6 ಕ್ವಿಂಟಲ್ಗೆ 48,000 ರೂಪಾಯಿ ರೇಟ್ ಬರುತ್ತೆ. ಅದರಲ್ಲಿ ನಾನು ಒಂದು 6,000 ರೂಪಾಯಿ ಖರ್ಚು ಮಾಡಿದ್ದೀನಿ ಅಷ್ಟೇ. ಅಲಸಂದೆನೂ ಈಗ ಆಲ್ರೆಡಿ ಕಟಾವು ಮಾಡಿದ್ದೀನಿ. 4 ಕ್ವಿಂಟೆ ಒಂದು ಹೊಸ ತಳಿ, ಯಾವುದೋ ಒಂದು ಹೊಸ ತಳಿ B12 ಅಂತ ಯಾವುದೋ ಒಂದು ಹೊಸ ತಳಿ ಕೊಟ್ಟಿದ್ರು ನನಗೆ. ಅದು 4 ಕ್ವಿಂಟೆಗೆ 81 ಕೆಜಿ ಕಾಳು ಬಂದಿದೆ. ಆದರೆ 1 ಎಕರೆ ಲೆಕ್ಕ ಹಾಕೊಂಡ್ರೆ ಅದು 8 ಕ್ವಿಂಟಲ್ ಕಾಳಾಯಿತು. 8 ಕ್ವಿಂಟಲ್ ಕಾಳಿಗೆ 40 ರೂಪಾಯಿ ನಂಗೆ ಹಾಕೊಂಡು ಲೀಸ್ಟ್ ರೇಟು 40 ರೂಪಾಯಿ ಇರುತ್ತೆ. ಅದರಿಂದ ಲಾಭ ಅದರಂತೂ ತುಂಬ ಖರ್ಚು ಕಮ್ಮಿ. ಬರೀ ನೆಟ್ಟಿ ಸಾಲ ಬಿಟ್ಟಿರೋದು ಅಷ್ಟೇ, ಬೇರೆ ಏನೂ ಮಾಡಿಲ್ಲ. ಅದಕ್ಕೆ ಔಷಧಿ ಆಗಲಿ ಈಗ ಸರಿ ಏನೂ ಮಾಡಿಲ್ಲ. ಅದು ಅದು ಕಮ್ಮಿ ಅಂದರೆ ಮುಂದೆ 3,000 ರೂಪಾಯಿ 4,000 ರೂಪಾಯಿ ಖರ್ಚಿದೆ ಅಷ್ಟೇ. ಬಾಕಿದೆಲ್ಲ ಉಳ್ಕೆಲ್ಲ ಲಾಭನೇ. ಅದು ಒಂದೇ ಥರ ಬೆಳೆಯೋದು ಬದಲು ದ್ವಿದಳ ಧಾನ್ಯಗಳು ಬೆಳೀತಾ ಇರ್ರಿ. ದ್ವಿದಳ ಬೆಳೆದ್ರೆ ನಮಗೂ ಪ್ರೋಟೀನ್, ನಾವು ಉಪಯೋಗಿಸ್ಕೊಂಡು ಬೇರೆಯವ್ರಿಗೂ ಕೊಡ್ಬೋದು. ಅದರಿಂದ ಪ್ರೋಟೀನ್ ಅಂಶ ಸಿಗುತ್ತೆ ನಮಗೆ ಬಾಡಿಗೆ. ಒಂದು ಲಕ್ಷದವರೆಗೆ ಆದಾಯ ಬರ್ಬೋದು ಟೋಟಲಿ ಎಲ್ಲ 7 ಎಕರೆಯಿಂದ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಕಿರು ಮಾಹಿತಿಗಳ ಕೃಷಿ ವಾರ್ತೆಯನ್ನು ನೋಡಿದ್ರಿ. ಈಗ ಕೃಷಿ ದರ್ಶನದ ಸಮಯ. ಅಕ್ಕಿ ಮತ್ತು ಅನ್ನದ ಬಗ್ಗೆ ನಮ್ಮ ಸಂಸ್ಕೃತಿಯಲ್ಲಿ ಅಕ್ಕರೆ, ಆದರ, ಗೌರವ ಇದೆ. ಯಾಕೆ ಅಂದರೆ ಅದು ನಮ್ಮ ಬದುಕಿಗೆ ಮೂಲಾಧಾರ, ನಮಗೆ ದುಡಿಯುವ ಶಕ್ತಿಯನ್ನು, ಆರೋಗ್ಯವನ್ನು ನೀಡುವ ಮೂಲಬಲ ಅದು. ಭತ್ತವನ್ನು ಬೆಳೆಯುವಾಗ ಹಲವು ಕೀಟಗಳು ಬಾಧಿಸುತ್ತವೆ. ಇದರ ಹತೋಟಿ ಕ್ರಮದ ಬಗ್ಗೆ ನಮ್ಮ ತಜ್ಞರು ಏನು ಹೇಳ್ತಾರೆ ನೋಡೋಣ, ಬನ್ನಿ. ಜಗತ್ತಿನ ಅತಿ ಹೆಚ್ಚು ಪ್ರದೇಶದಲ್ಲಿ ಬೆಳೆಯುತ್ತಿರುವ ಭತ್ತ ಒಂದು ಪ್ರಮುಖ ಆಹಾರ ಬೆಳೆ. ಅದಾಗಲೇ ಭತ್ತ ಬಿತ್ತನೆ ಮಾಡಿ ಅದರ ಬೇಸಾಯದಲ್ಲಿ ತೊಡಗಿರುವ ರೈತರು ಗುಣಮಟ್ಟದ ಇಳುವರಿಯ ಆಶಯವನ್ನು ಹೊಂದಿರುತ್ತಾರೆ. ಭತ್ತದ ಬೆಳೆಯಲ್ಲಿ ಕೀಟಗಳ ಹತೋಟಿ ಅತಿ ಮುಖ್ಯ. ಭತ್ತ ನಾಟಿ ಮಾಡಿದ ನಂತರ ಬರುವ ಹುಳುಗಳಲ್ಲಿ ಜಿಗಿ ಹುಳು ಪ್ರಮುಖವಾದದ್ದು. ಇದರಲ್ಲಿ 3 ವಿಧಗಳಿದ್ದು ಕ್ರಮೇಣವಾಗಿ ಇದನ್ನು ಕಂದು ಜಿಗಿಹುಳು, ಹಸಿರು ಜಿಗಿಹುಳು ಹಾಗೂ ಬಿಳಿ ಬೇನೆ ಹುಳು ಎಂದು ವಿಂಗಡಿಸಲಾಗಿದೆ. ಇದರ ಲಕ್ಷಣ ಹಾಗೂ ಹತೋಟಿ ಕ್ರಮವನ್ನು ತಜ್ಞರು ಈ ರೀತಿ ವಿವರಿಸುತ್ತಾರೆ. ಮೇಜರ್ ಆಗಿ ಬರುವಂತ ಕೀಟ ಅಂತಂದ್ರೆ ಜಿಗಿಹುಳ ಅಂತ ಬರುತ್ತೆ. ಅತಿ ಚಿಕ್ಕದಾಗಿದ್ದು ಕಪ್ಪದಾಗಿರುತ್ತೆ, ಎಲೆಗಳ ಮೇಲೆ ಇದ್ದು ಎಲೆಗಳಿಂದ ರಸವನ್ನು ಹೀರುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಎಲೆ ಒಣಗದಂಗೆ ಕಾಣಿಸುತ್ತೆ, ಆಮೇಲೆ ಸುಟ್ಟಂಗೆ ಕಾಣಿಸ್ತಾ ಇರುತ್ತೆ. ಸೊ ಇದರಿಂದ ಆಮೇಲೆ ಜಾಸ್ತಿ ಸಿವಿಯರಿಟಿ ಆತಂದ್ರೆ ಏನಾಗುತ್ತೆ, ಎಲೆಗಳು ರೋಲಿಂಗ್ ಆಗ್ತಾ ಇರುತ್ತೆ. ಯಾವ ರೀತಿ ಇದನ್ನು ಈ ಕೀಟವನ್ನು ಹತೋಟಿ ಮಾಡಬೇಕಂತಂದರೆ, ಇದಕ್ಕೆ ಬಿತ್ತುಕ್ಕಿಂತ ಮುಂಚೆನೇ ನಾವು 75 ಗ್ರಾಮ್ ಅಷ್ಟು 4-8-10 G ಅಥವಾ 1.25 kg ಕಾರ್ಬೋಫಿರಾನ್ ಗ್ರ್ಯಾನ್ಯೂಲ್ಸನ್ನು ನಾವು ಏನು ಮಾಡಬೇಕು, ಈ ಮಣ್ಣಿನಲ್ಲಿ ಹಾಕಿ ನೀರು ಹಾಯಿಸಿ ತದನಂತರ ನಾವು ಬಿತ್ತುವುದರಿಂದ ಈ ಒಂದು ಸಸಿ ಮಡಿಗಳಲ್ಲಿ
ಈ ಒಂದು ಈ ಕೀಟಗಳನ್ನು ನಾವು ಹತೋಟಿ ಮಾಡ್ಬೋದು. ಜಿಗಿ ಹುಳದಲ್ಲಿ ಮೂರು ವಿಧಗಳದಾವು. ಒಂದು ಕಂದು ಜಿಗೆ ಹುಳ ಬರುತ್ತೆ, ಹಸಿರು ಜಿಗೆ ಹುಳ ಬರುತ್ತೆ, ಆಮೇಲೆ ಬಿಳಿ ಬೆನ್ನಿನ ಜಿಗಿ ಹುಳ ಬರುತ್ತೆ. ಪ್ರಮುಖವಾಗಿ ಅಂದರೆ ಕಂದು ಜಿಗಿ ಹುಳ ಕೂಡ ಒಂದು ಪ್ರಮುಖವಾದ ಕೀಟ. ಈ ಕಂದು ಜಿಗಿ ಹುಳ ಏನು ಮಾಡ್ತದೆ ಅಂದರೆ ಮರಿ ಹುಳ ಮತ್ತು ಪ್ರೌಢಾವಸ್ಥೆ ಇರೋ ಹುಳಗಳು ನೀರಿನ ಮಟ್ಟಕ್ಕಿಂತ ಮೇಲೆ ಕಾಂಡದ ಮೇಲೆ ಕುಳಿತುಕೊಂಡು ಆ ಕಾಂಡದಿಂದ ಒಂದು ರಸವನ್ನು ಹೀರ್ತವೆ. ಈ ರಸ ಹೀರುವುದರಿಂದ ಎಲೆಗಳು ನಮಗೆ ಸುಟ್ಟಂಗೆ ಕಾಣಿಸ್ತರಿಸುತ್ತೆ. ಆಮೇಲೆ ಇದು ಭಾಳಷ್ಟು ಇರ್ತವೆ, ಒಂದೊಂದು ಗಿಡಕ್ಕೆ ಒಂದು 20-50-60 ಜಾಸ್ತಿ. ಅದರ ಈ ರೀತಿ ನಮಗೆ ಸುಟ್ಟಂಥ ಒಂದು ಪ್ಯಾಚಸ್ ಏನಂತ ಹೇಳ್ತೀವಿ, ಇದು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹಿಂಗೆ ಹೊಲದಲ್ಲಿ ಕಾಣ್ತಾ ಇರುತ್ತೆ. ಇದು ಕೂಡ ಮೇಜರ್ ಡ್ಯಾಮೇಜಿಂಗ್ ಇನ್ಸೆಕ್ಟ್ ಇದು. ಎರಡನೇದಾಗಿ ಅಂತಂದರೆ ಬಿಳಿ ಬೆನ್ನಿನ ಹುಳು, ಜಿಗಿ ಹುಳು, ಇದು ಕೂಡ ಅದೇ ರೀತಿ ಡ್ಯಾಮೇಜ್ ಮಾಡ್ತೈತಿ. ಎಲ್ಲೇ ಕಾಂಡದ ಬುಡದಲ್ಲಿದ್ದು ಕಾಂಡದಿಂದ ರಸವನ್ನು ಹೀರಿ ಕಂದು ಬಣ್ಣಕ್ಕೆ ತಿರುಗಿ ಆಮೇಲೆ ನಮಗೆ ಸುಟ್ಟಂಗೆ ಕಾಣಿಸುತ್ತೆ. ಆಮೇಲೆ ಇನ್ನೊಂದು ಬರುವಂಥ ಜಿಗಿ ಹುಳುಗಳು ಅಂತಂದರೆ ಹಸಿರು ಜಿಗಿ ಹುಳ ಬರುತ್ತೆ. ಹಸಿರು ಜಿಗಿ ಹುಳ ಕೂಡ ಇದು ಕಾಂಡದಲ್ಲಿ ಮೇಲಿರಲ್ಲ, ಇದು ಎಲೆಗಳ ಮೇಲೆ ಇದ್ದು ಎಲೆಗಳಿಂದ ರಸವನ್ನು ಹೀರಿ ಅದರಿಂದ ನಮಗೇನಾಗುತ್ತೆ ಎಲೆಗಳು ಎಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಅದು ಕೂಡ ನಮಗೆ ಒಣಗಿದಂಗೆ ಕಾಣಿಸುತ್ತೆ. ಈ ರೈತರಿಗೆ ಇದು ಪ್ರಮುಖವಾದ ಕೀಟಗಳು ಇವು. ಭತ್ತದಲ್ಲಿ ನಂಜಾಣುವಿನಿಂದಲೂ ರೋಗಗಳು ಹರಡುವ ಸಾಧ್ಯತೆ ಇರುತ್ತದೆ. ಇವುಗಳ ನಿರ್ವಹಣೆಗೆ ಸಾಗುವಳಿಯಿಂದಲೇ ಮುನ್ನೆಚ್ಚರಿಕೆ ಅಗತ್ಯ ಎನ್ನುತ್ತಾರೆ ತಜ್ಞರು. ಇದು ನಂಜಾಣು ರೋಗವನ್ನು ತುಂಗ್ರ ವೈರಸ್ ಅಂತ ಬರುತ್ತೆ, ಆಮೇಲೆ ಡಾರ್ಫ್ ವೈರಸ್ ಅಂತ ಬರುತ್ತೆ. ಸೊ ಇವೆಲ್ಲ ನಂಜಾಣುವನ್ನು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುವಂಥ ಕೀಟಗಳಿವು. ಆದ್ದರಿಂದ ಇದನ್ನು ನಾವು ಸಂಪೂರ್ಣವಾಗಿ ಅದನ್ನ ಹತೋಟಿ ಮಾಡೋದು ಭಾಳ ಅವಶ್ಯಕತೆ ಇದೆ. ಇದಕ್ಕೆ ಏನು ಮಾಡಬೇಕು ಅಂತಂದರೆ ರಾಸಾಯನಿಕ ಕೀಟಗಳನ್ನು ಬಳಸೋಕ್ಕಿಂತ ಮೊದಲು ಮುನ್ನೆಚ್ಚರಿಕೆ ಕ್ರಮವಾಗಿ ನಮಗೆ ಭಾಳಷ್ಟು ಸಾಗುವಳಿಕೆ ಕ್ರಮದಿಂದ ನಾವು ಇದನ್ನ ಹತೋಟಿಗೆ ತರ್ಬೋದು. ಯಾವ ರೀತಿ ಅಂತಂದರೆ ನಾವು ಈಗ ಸಾಲುಗಳನ್ನು ಹಾಕಬೇಕಾದ್ರೆ ಪೂರ್ತಿ ಸಾಲು ಹಾಕೋದಕ್ಕಿಂತ 2.5 meter ಸಾಲ ಆದಮೇಲೆ ಒಂದು 30 centimeter ಅಂತರವನ್ನು ಬಿಡಬೇಕು ಹೊಲದಲ್ಲಿ. ಈ ರೀತಿ ಬಿಡೋದ್ರಿಂದ ಇನ್ಸೆಕ್ಟ್ ಏನು ಹುಳ ಮಲ್ಟಿಪ್ಲೈ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ನೀರು ನಿರ್ವಹಣೆ ಭಾಳ ಇಂಪಾರ್ಟೆಂಟು ಈ ಕೀಟ ನಿರ್ವಹಣೆಯಲ್ಲಿ. ಈ ಮೂರು ಕೀಟಗಳ ನಿರ್ವಹಣೆಯಲ್ಲಿ ನೀರನ್ನು ನಾವು ಆಲ್ಟರ್ನೇಟ್ ನಾವು ನೀರು ಹಾಯಿಸೋದು ಮತ್ತು ತೆಗಿತಾ ಇರೋದು ಆಮೇಲೆ ನೀರು ಹಾಯಿಸೋದು ಒಂದು 3-4 days ಬಿಡಬೇಕು ಮತ್ತು ಹಾಯಿಸ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಕೂಡ ಹುಳಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಯೂಶ್ವಲಿ ರೈತರು ಏನು ಮಾಡ್ತಿರ್ತಾರೆ ಅಂತಂದರೆ ಅವಶ್ಯಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕ ಒಂದು ಫರ್ಟಿಲೈಸರ್ಸನ್ನು ಜಾಸ್ತಿ ಹಾಕೋದ್ರಿಂದ ಈ ಒಂದು ಕೀಟದ ಉತ್ಪಾದನೆ ಜಾಸ್ತಿ ಆಗುತ್ತೆ. ರಾಸಾಯನಿಕ ಕೀಟಗಳಿಂದ ಕೂಡ ಇವನ್ನ ನಾವು ಹತೋಟಿಗೆ ತರಬಹುದು. ರಾಸಾಯನಿಕ ಕೀಟಗಳಂದರೆ ಮಣ್ಣಿನಲ್ಲಿ ನಾವು ಬಿತ್ತಕ್ಕಿಂತ ಪೂರ್ವದಲ್ಲೇ ನಾವು ಏನು ಮಾಡಬೇಕು, ಮಣ್ಣಿನಲ್ಲಿ 4-8-10 gram ಒಂದು 12.5 kg ಒಂದು ಹೆಕ್ಟರ್ಗಳಲ್ಲಿ ಬೆರೆಸಿ ಮಣ್ಣಿನಲ್ಲಿ ಬೆರೆಸಿ ಅದನ್ನು ಬಿತ್ತನೆ ಮಾಡ್ಬೋದು. ಅಥವಾ ಕಾರ್ಬೋಫಿರಾನ್ 20 EC ಗ್ರ್ಯಾನ್ಯೂಲ್ಸ್ ಏನಿದೆಲ್ಲ ಅದನ್ನು ಒಂದು ಹೆಕ್ಟರ್ಗೆ 19 kg ನಾವು ಮಣ್ಣಿನಲ್ಲಿ ಬೆರೆಸಿ ಬಿತ್ತನೆ ಮಾಡೋದ್ರಿಂದ ನಾವು ಈ ಕೀಟನ ಹತೋಟಿ ತರ್ಬೋದು. ಇಲ್ಲ ಅಂತಂದರೆ ನಾವು ಇದನ್ನು ಸಿಂಪರಣೆ ಮುಖಾಂತರನೂ ನಿರ್ವಹಣಾ ಕ್ರಮಗಳನ್ನು ತೆಗೆದುಕೊಳ್ಬೋದು. ಸಿಂಪರಣೆ ಅಂತಂದರೆ 1.3 ml ಆಫ್ ಮೊನೊಕ್ರೋಟೋಫಾಸ್ ಅಂತ ತೊಗೋಬೋದು, ಅಥವಾ 2 ml ಕ್ಲೋರೈಪಾಸ್ ಆಯಿತು, 2 ml ಕ್ಯುನಾಲ್ಫಾಸು ಈ ಕೆಮಿಕಲನ್ನು ಸ್ಪ್ರೇ ಮಾಡೋ ಮುಖಾಂತರ ತೊಗೋಬೋದು. ಸ್ವಲ್ಪ ಸಿವಿಯರಿಟಿ ಜಾಸ್ತಿ ಇತ್ತಂದ್ರೆ ಕೀಟಗಳ ಸಂಖ್ಯೆಗಳು ಜಾಸ್ತಿ ಇತ್ತಂದ್ರೆ ಅವಾಗ ನಾವು ಏನು ಮಾಡ್ಬೇಕಾಗತ್ತಂದ್ರೆ ಥಯಾಮಿಥಾಕ್ಸಾಮ್ ಅಂತ ಬರುತ್ತೆ, ಅದನ್ನ 0.2 gram 1 liter ಹಾಕಿ ನಾವು ಸ್ಪ್ರೇ ಮಾಡ್ಬೋದು. ಅಥವಾ ಇಮಿಡಾಕ್ಲೋಪಿಡ್ ಅಂತ ಬರುತ್ತೆ 0.3 ml, ಆಸಿಪೇಟ್ ಅಂತ ಬರುತ್ತೆ 1 gram ಬ್ಯೂಫ್ರೋಫೆಂಜಿನ್ ಅಂತ ಬರುತ್ತೆ, ಅದನ್ನು ಕೂಡ ನಾವು ಇದಕ್ಕೆ ಸಿಂಪರಣೆ ಮಾಡೋ ಮುಖಾಂತರ ನಾವು ಈ ಹುಳವನ್ನು ಹತೋಟಿಗೆ ತರ್ಬೋದು. ಕಾಂಡ ಕೊರೆಯುವ ಹುಳು, ಎಲೆ ಮಡಿಚುವ ಕೀಟ, ಮುಳ್ಳು ಚಿಪ್ಪಿನ ಹುಳು, ಕೊಳವೆ ಹುಳು, ಸೈನಿಕ ಹುಳುಗಳು ಕಂಡುಬಂದಾಗ ಸಿಂಪಡಣೆಯೊಂದಿಗೆ ಧೂಳೀಕರಿಸಬೇಕಾಗುತ್ತದೆ. ಕಾಂಡ ಕೊರೆಯುವ ಹುಳ ಅಂತಂದರೆ ಇದೇನು ಮಾಡ್ತದೆ ಅಂತಂದರೆ ಎಲೆಗಳ ಮೇಲೆ ಇದು ಒಂದು ಮಾತ್ ಅಂತ ಹೇಳ್ತೀವಿ ಇದಕ್ಕೆ. ಈ ಮಾತ್ ಏನು ಮಾಡ್ತೀವಿ ಪತಂಗ, ಇದು ಏನು ಮಾಡ್ತೈತಿ ಎಲೆಗಳ ಮೇಲೆ ಮೊಟ್ಟೆಗಳನ್ನು ಗುಂಪು ಗುಂಪಾಗಿ ಇಡುತ್ತೆ. ಸೊ ಆ ಗುಂಪು ಗುಂಪು ಇಟ್ಟ ಮೇಲೆ ಆ ಮೊಟ್ಟೆಗಳಿಂದ ಮರಿ ಬಂದು ಮರಿ ಏನು ಮಾಡುತ್ತೆ ಆ ಸುಳಿಗಳೇ ಒಳಗಡೆ ಹೋಗಿ ಸುಳಿ ಕೊರಿತಾ ಇರುತ್ತೆ. ಸುಳಿ ಕೊರಿದ್ರಿಂದ ಏನಾಗುತ್ತೆ ಸುಳಿ ನಮಗೇನಾಗುತ್ತೆ ಸುಟ್ಟ ರೀತಿ ಕಾಣಿಸುತ್ತೆ. ಆಮೇಲೆ ಒಂದೊಳ್ಳೆ ಕ್ರಾಪ್ ಸ್ಟೇಜ್ ತೆನಿ ಇರುವ ಸ್ಟೇಜ್ನ ಬಂತಂದರೆ ತೆನಿ ಎಲ್ಲ ಒಣಗುತ್ತೆ. ಇದು ಕೂಡ ಒಂದು ಪ್ರಮುಖವಾದ ಕೀಟ. ಇದಕ್ಕೆ ಏನು ಮಾಡ್ಬೋದು ಅಂತಂದರೆ ಬಿತ್ತಕ್ಕಿಂತ ಪೂರ್ವದಲ್ಲಿ ಮಣ್ಣಿನಲ್ಲಿ ಫೈಪ್ರೋನಿಲ್ 0.3 gram ಅಂತ ಬರುತ್ತೆ, ಅದನ್ನು 25 kg ಒಂದು ಹೆಕ್ಟರ್ನಲ್ಲಿ ಹಾಕಬೇಕು.
ಮಣ್ಣಿನಲ್ಲಿ ಹಾಕಿ ನೀರು ಹಾಯಿಸಿ ಆಮೇಲೆ ಬಿತ್ತಬೋದು. ಅಥವಾ ಕಾರ್ಬೋಫಿರಾನ್ ಗ್ರ್ಯಾನ್ಯೂಲ್ಸ್ ಆಯಿತು, ಅದನ್ನು ಕೂಡ 19 kg ಒಂದು ಹೆಕ್ಟರ್ಗೆ ಮಣ್ಣಿನಲ್ಲಿ ಹಾಕಿ ಬಿತ್ತಬೋದು. ಈ ರೀತಿ ಮಾಡೋ ಮುಖಾಂತರ ಇದನ್ನು ಹತೋಟಿ ಮಾಡ್ಬೋದು. ಸಿಂಪರಣೆ ಮುಖಾಂತರ ಕೂಡ ನಾವು ಹತೋಟಿ ಮಾಡ್ಬೋದು. ಸಿಂಪರಣೆ ಅಂದರೆ ಮೊನೊಕೊಟೋಫಾಸ್ 1.3 ml ಆಯಿತು, ಫೈಪ್ರೋನಿಲ್ ಇವು ಕೂಡ ಸಿಂಪರಣೆ ಇಂದ ಸೊಲ್ಯೂಷನ್ ಫಾರ್ಮ್ ಬರ್ತವೆ, ಇವನ್ನು ಕೂಡ ನಾವು ಸಿಂಪರಣೆ ಮಾಡೋ ಮುಖಾಂತರ ಹತೋಟಿಗೆ ತರ್ಬೋದು. ಇದರ ತದನಂತರ ಬರುವಂಥ ಕೀಟಗಳಂತಂದರೆ ನಮಗೆ ಎಲೆ ಮಡಿಸುವ ಕೀಡಿ ಅಂತ ಬರುತ್ತೆ. ಇದೇನು ಮಾಡ್ತದೆ ಅಂತಂದರೆ ಈ ಎಲೆಗ ಮೊಟ್ಟೆಗಳನ್ನು ಈ ಪತಂಗ ಮೊಟ್ಟೆಗಳನ್ನು ಎಲೆಗಳ ಮೇಲೆ ಇಟ್ಟು ಆ ಮೊಟ್ಟೆಗಳಿಂದ ಮರಿ ಬರ್ತಲ್ಲ, ಆ ಮರಿಗಳು ಏನು ಮಾಡ್ತದೆ ಎಲೆಗಳನ್ನು ಮಡಿಸಿ ಎಲೆಗಳ ಮೇಲಿರದ ಒಂದು ಹಸಿರಾದ ಪದಾರ್ಥವನ್ನು ಕೆದರಿ ತಿನ್ನುತ್ತದೆ. ಇದರಿಂದ ಏನಾಗುತ್ತೆ, ನಮಗೆ ಎಲೆಗಳೆಲ್ಲ ವೈಟ್ ಪ್ಯಾಚಸ್ ಆಗಿ ಕಾಣಿಸುತ್ತೆ. ಇದು ಆಯಿತು. ಆಮೇಲೆ ಇದು ಮುಳ್ಳು ಚಿಪ್ಪಿನ ಹುಳ ಅಂತ ಬರುತ್ತೆ. ಇದು ಏನಿರುತ್ತೆ ಅಂದರೆ ಇದು ಕಪ್ಪದಾಗಿದ್ದು ಮುಳ್ಳು ಮುಳ್ಳು ಥರ ಇರುತ್ತೆ. ಸೊ ಇದು ಕೂಡ ಏನು ಮಾಡ್ತೈತಿ ಎಲೆಗಳ ಮೇಲೆ, ಇದು ಒಂದು ಪ್ರೌಢಾವಸ್ಥೆ ಕೀಟ ಏನು ಮಾಡುತ್ತೆ ಎಲೆಗಳ ಮೇಲೆ ಹಸಿರಾದ ಪದಾರ್ಥವನ್ನು ಕೆದರಿ ತಿನ್ನುವುದರಿಂದ ಒಂದು ನಮಗೆ ಬಿಳಿ ಪಟ್ಟಿಗಳು ಕಾಣಿಸುತ್ತೆ. ಇನ್ನೊಂದು ಹುಳ ಬರುತ್ತೆ, ಅದು ಯಾವುದಂತಂದರೆ ಕೊಳವೆ ಹುಳ ಅಂತೇಳಿ. ಕೊಳವೆ ಹುಳ ಏನು ಮಾಡ್ತೈತಿ ಅಂದರೆ ಈ ಹುಳು ಮರಿ ಹುಳು ಎಲೆಗಳನ್ನು ಕತ್ತರಿಸಿ ಅದನ್ನು ಕೊಳವೆ ರೀತಿ ಮಾಡಿ ಆ ಕೊಳೆ ಒಳಗಡೆ ಹಸಿರು ಪದಾರ್ಥವನ್ನು ತಿನ್ನುತ್ತೆ. ಇದಕ್ಕೆ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತಂದರೆ ಕ್ಲೋರ್ಪೈರಿಫಾಸ್ 2 ml/L ಆಫ್ ವಾಟರ್, ಫೆಜಲಾನ್ 2 ml/L ಆಫ್ ವಾಟರ್, ಪ್ರೊಫೆನಫಾಸ್ ಆ್ಯಂಡ್ ಕ್ಯುನಾಲ್ಫಾಸ್ 2 ml/L ಆಫ್ ವಾಟರ್, ಈ ರೀತಿ ಕೆಮಿಕಲ್ಗಳನ್ನು ನಾವು ಸಿಂಪರಣೆ ಮಾಡೋ ಮುಖಾಂತರ ಇವನ್ನ ಕೂಡ ಹತೋಟಿಗೆ ತರಬಹುದು. ಸೈನಿಕ ಹುಳ ಅಂತ ಬರ್ತವೆ. ಒಂದು ಸೈನಿಕ ಹುಳ ಅಂತಂತಂದರೆ ಹಗಲಿನ ಹೊತ್ತು ಗಿಡದ ಬುಡದಲ್ಲಿರುತ್ತೆ, ಮತ್ತು ರಾತ್ರಿ ಸಮಯದಲ್ಲಿ ಮಾತ್ರ ಇದು ಮೇಲೆ ಬಂದು ತೆನೆಯನ್ನು ಮತ್ತು ಎಲೆಗಳನ್ನು ತಿನ್ನುತ್ತೆ. ಸೊ ಇದಕ್ಕೂ ಕೂಡ ನಾವು ಮೊನೊಕೊಟೋಫಾಸ್ ಆಯಿತು, ಕ್ಯುನಾಲ್ಫಾಸ್ ಆಯಿತು, ಅಥವಾ ಕ್ಲೋರ್ಪೈರಿಫಾಸ್ ಸ್ಪ್ರೇ ಮಾಡೋ ಮುಖಾಂತರ ಅಥವಾ ಮೆಲಾಥಿಯನ್ ದುಳಿಕರಿಸುವ ಮುಖಾಂತರ ಇದನ್ನು ನಾವು ಹತೋಟಿಗೆ ತರಬಹುದು. ಭತ್ತದಲ್ಲಿ ಕಾಣಿಸಿಕೊಳ್ಳುವ ಮತ್ತೊಂದು ಕೀಟವೆಂದರೆ ಗಂಧಿ ತಿಗಣೆ. ಇವು ಕಾಳು ಕಟ್ಟುವ ಸಮಯದಲ್ಲಿ ಕಂಡುಬಂದು ಬೆಳೆಗಳನ್ನೇ ಹಾಳು ಮಾಡುವುದರಿಂದ ಸೂಕ್ತ ಸಿಂಪಡಣೆ ಅತ್ಯವಶ್ಯಕ. ಈ ಗಂಧಿ ತಿಗಣೆ ಯಾವ ರೀತಿ ಇರುತ್ತೆ ಅಂತಂದರೆ ಮೇಲೆ ಕಪ್ಪ ಕಂದಾಗಿದ್ದು ಕೆಳಗಡೆ ಹಸಿರಾಗಿರುತ್ತೆ. ಇದು ಏನು ಮಾಡ್ತದೆ ಅಂತಂದರೆ ಕಾಳು ಕಟ್ಟುವ ಸಮಯದಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಕಾಳು ಕಟ್ಟುವ ಸಮಯ ಹೆಚ್ಚಾಗಿ ಕಾಣಿಸೋದು ಅದು ಏನು ಮಾಡ್ತದೆ ಅಂದರೆ ಹಾಲು ತುಂಬಿರುವ ಕಾಳುಗಳಿಂದ ರಸವನ್ನು ಹೀರುತ್ತೆ. ಈ ರಸ ಇರುವುದರಿಂದ ಆ ಎಲೆಯಲ್ಲಿ ರಸ ಇರುತ್ತೆ, ಅಲ್ಲಿ ಕಪ್ಪದಾದ ಚಿಕ್ಕೆಗಳು ಕಾಣಿಸುತ್ತೆ. ಆಮೇಲೆ ಸಿವಿಯರಿಟಿ ಜಾಸ್ತಿ ಆಯ್ತಂದ್ರೆ ಅದು ಕಾಳುಗಳೆಲ್ಲ ಜೊಳ್ಳಾಗಿ ಕಾಣಿಸುತ್ತೆ ನಮಗೆ. ಆಮೇಲೆ ಇದರ ಇನ್ನೊಂದು ನಮಗೆ ಪ್ರಮುಖವಾದ ಲಕ್ಷಣ ಅಂತಂದರೆ ಕೆಟ್ಟದಾದ ವಾಸನೆಯನ್ನು ಸೂಸುತ್ತೆ. ಇದಕ್ಕೂ ಕೂಡ ನಾವು ಮೊನೊಕೊಟೋಫಾಸ್ ಆಯಿತು ಅಥವಾ ಡೈಮಿಥೋಯೇಟ್ ಆಯಿತು ಈ ಒಂದು ಕೆಮಿಕಲನ್ನು ಸಿಂಪರಣೆ ಮಾಡೋ ಮುಖಾಂತರ ಇನ್ನು ಹತೋಟಿಗೆ ತರ್ಬೋದು. ಇಲಿಗಳ ಒಂದು ಕಾಟ ಕೂಡ ಜಾಸ್ತಿ ಆಗ್ತದೆ ಇತ್ತೀಚೆಗೆ. ಇದಕ್ಕೇನು ಮಾಡ್ಬೋದು ಅಂದರೆ ನಾವು ಎಲ್ಲೆಲ್ಲಿ ಇಲಿಗಳ ಬಲೆಗಳ ಇದು ಅದಾವಲ್ಲ, ಹೋಲ್ ಅದಾವಲ್ಲ, ಆ ಹೋಲ್ಗೆ ಮೊದಲು ನಾವು ಆ ಹೋಲ್ದಾಗ ಇದು ಇಲಿ ಐತೆ ಅಂತ ನೋಡಬೇಕು. ಅದು ನೋಡ್ಬೇಕಾದ್ರೆ ಏನು ಮಾಡಬೇಕು, ಮೊದಲನೇ ದಿವಸ ಅದಕ್ಕೆ ಒಂದು ಮಣ್ಣಿನ ಒಂದು ಉಂಡೆಯನ್ನು ಅದರಲ್ಲಿ ತುರುಕಬೇಕು. ನೆಕ್ಸ್ಟ್ ಡೇ ನಾವು ಬಂದು ನೋಡಬೇಕು ಅದೇನಾದರೂ ಉಂಡೆ ತೆಗೆದಿತ್ತಂದರೆ ಇಲಿ ಐತೆ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ. ಅದಾದಮೇಲೆ ನಾವು ಏನು ಮಾಡಬೇಕು ಅಂತಂದರೆ ಅಲ್ಲಿ ಅಲ್ಯೂಮಿನಿಯಂ ಫಾಸ್ಫೇಟ್ ಅಂತ ಸಿಗುತ್ತೆ, ಜಿಂಕ್ ಫಾಸ್ಫೇಟ್ ಅಲ್ಯೂಮಿನಿಯಂ ಟ್ಯಾಬ್ಲೆಟ್ಸ್ ಅಂತ ಸಿಗ್ತಾವೆ. ಸೊ ಅದು ಒಂದು 3 grams ಇರುತ್ತೆ, ಒಂದು ಹೋಲ್ನಲ್ಲಿ ಒಂದು ಟ್ಯಾಬ್ಲೆಟ್ಸ್ ಇಟ್ಟು ದೆನ್ ಅದನ್ನ ಆ ಒಂದು ಹೋಲನ್ನು ಮಣ್ಣಿನ ಒಂದು ಉಂಡೆಯಿಂದ ಸೀಲ್ ಮಾಡಬೇಕು. ಅದರಿಂದ ಏನಾಗುತ್ತೆ, ಅದು ಇಲಿ ಅಲ್ಲಿ ಒಳಗಡೆ ಸತ್ತೋಗುತ್ತೆ. ಇನ್ನೊಂದು ಏನಂದರೆ ಜಿಂಕ್ ಫಾಸ್ಫೇಟ್ ಅಂತ ಬರ್ತದೆ. ಜಿಂಕ್ ಫಾಸ್ಫೇಟ್ ಕೂಡ ನೀವು ಏನು ಮಾಡ್ಬೇಕಂತ, ಜಿಂಕ್ ಫಾಸ್ಫೇಟನ್ನು ಯಾವುದಾದ್ರು ಗೋಧಿ ಹಿಟ್ಟು ಜೊತೆ ಆಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ತಿನ್ನುವ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಇಡೋ ಮುಖಾಂತರ ಅದು ಕೂಡ ಅದನ್ನು ತಿಂದು ಸತ್ತೋಗುತ್ತೆ. ಈ ರೀತಿ ನಾವು ಅಥವಾ ಈಗ ಮಾರ್ಕೆಟ್ನಲ್ಲಿ ಭಾಳಷ್ಟು ಬಲೆಗಳೇ ಬರ್ತವೆ, ಆ ಬಲೆಗಳನ್ನ ಇಟ್ಟು ಅದರಲ್ಲಿ ಶೇಂಗಾ ಕಾಳಾಗಲಿ ಅಥವಾ ಕೊಬ್ಬರಿಯನ್ನು ಚೂರನ್ನು ಇಟ್ಟು ಅದನ್ನು ಆ ರೀತಿ ನಾವು ಇನ್ಸೆಕ್ಟ್ ಟ್ರ್ಯಾಪ್ ಮಾಡಿ ಕೂಡ ಇದು ರ್ಯಾಟನ್ನು ಟ್ರ್ಯಾಪ್ ಮಾಡಿ ಕೂಡ ನಾವು ಹತೋಟಿಗೆ ತರ್ಬೋದು. ಇವು ಇದಿಷ್ಟು ಭತ್ತಕ್ಕೆ ಬರುವ ಒಂದು ಕೀಟಗಳು ಮತ್ತು ಇಲಿಗಳ ಒಂದು ಇದು. ಹೀಗೆ ತಜ್ಞರು ತಿಳಿಸುವಂತೆ ಕೀಟಗಳಲ್ಲದೆ ಭತ್ತದ ಬೆಳೆಯಲ್ಲಿ ಇಲಿಗಳ ಕಾಟವೂ ಹೆಚ್ಚಿರುತ್ತದೆ. ಇವುಗಳ ಹತೋಟಿಗೆ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ತಜ್ಞರ ಮಾರ್ಗದರ್ಶನದಲ್ಲಿ ಅನುಸರಿಸಿದ್ದೇ ಆದಲ್ಲಿ ರೈತರು ಇಳುವರಿಯಲ್ಲಿ ಉಂಟಾಗುವ ನಷ್ಟವನ್ನು ಕಡಿಮೆ ಮಾಡಬಹುದು. ಹತ್ತಿ
ಭಾರತೀಯ ಜೀವನದ ಅವಿಭಾಜ್ಯ ಅಂಗ. ಋಗ್ವೇದದಲ್ಲಿ, ರಾಮಾಯಣ, ಮಹಾಭಾರತ, ಮಹಾಕಾವ್ಯಗಳಲ್ಲಿಯೂ ಹತ್ತಿಯ ಉಲ್ಲೇಖವನ್ನು ಕಾಣಬಹುದು. ಹತ್ತಿಯನ್ನು ಬೆಳೆಯುವಾಗ ಅದರಲ್ಲಿ ರಾಸಾಯನಿಕ ಗೊಬ್ಬರದ ನಿರ್ವಹಣೆಯ ಕುರಿತು ಮಾಹಿತಿಯನ್ನು ನೋಡೋಣ, ಬನ್ನಿ. ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಹತ್ತಿಯೂ ಒಂದು. ಇದು ಉತ್ತರ ಕರ್ನಾಟಕದ ಮುಖ್ಯ ಬೆಳೆಯಾಗಿದ್ದು ಹೆಚ್ಚೆಚ್ಚು ರೈತರು ಇದನ್ನು ಬೆಳೆಯುತ್ತಿದ್ದಾರೆ. ಗುಣಮಟ್ಟದ ಹತ್ತಿ ಇಳುವರಿಗೆ ಕೀಟ ಮತ್ತು ರೋಗದ ನಿರ್ವಹಣೆಯೊಂದಿಗೆ ಗೊಬ್ಬರದ ನಿರ್ವಹಣೆಯೂ ಅತಿ ಮುಖ್ಯ. ಆದ್ದರಿಂದ ರೈತರು ಅಗತ್ಯ ಗೊಬ್ಬರಗಳನ್ನು ಶಿಫಾರಿತ ಪ್ರಮಾಣದಲ್ಲಿ ಮೂಲ ಇಲ್ಲವೇ ಮೇಲು ಗೊಬ್ಬರವಾಗಿ ಬೆಳೆಗಳಿಗೆ ಒದಗಿಸಬಹುದಾಗಿದೆ. ಹತ್ತಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ಅತಿ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಇದರ ಬೇಸಾಯ ಕ್ರಮಗಳು ಮತ್ತು ಅದರ ಹೈಬ್ರಿಡ್ ತಳಿಗಳು ಮತ್ತು ಅದರ ರಾಸಾಯನಿಕ ಗೊಬ್ಬರಗಳ ನಿರ್ವಹಣೆ ಮತ್ತು ಅದರ ಎಲೆ ಕೆಂಪಾಗೋಕ್ಕೆ ನಿರ್ವಹಣೆ ಮತ್ತು ಕೀಟ ನಿರ್ವಹಣೆ ಕರೆಕ್ಟಾಗಿ ಅಂದರೆ ಸರಿಯಾದ ಟೈಮ್ನಲ್ಲಿ ಸರಿಯಾದ ಸೂಕ್ತ ಕಾಲದಲ್ಲಿ ನಾವು ಅದನ್ನು ಮಾಡಿದಾಗ ಒಳ್ಳೆಯ ಇಳುವರಿಯನ್ನು ಪಡ್ಕೋಬೋದು. ಈಗ ನಮ್ಮ ಹತ್ತಿ ಬೆಳೆಗೆ ಈ ರಾಸಾಯನಿಕ ಗೊಬ್ಬರಗಳ ನಿರ್ವಹಣೆಗೆ ಬಂದಾಗ 120/60/60 ಕೆಜಿ ಸಾರಜನಕ, ರಂಜಕ, ಪೊಟ್ಯಾಷ್ ಪ್ರತಿ ಹೆಕ್ಟೇರಿಗೆ ಕೊಡಬೇಕು. ನಾವು ಮೊದಲು ಮೂಲ ಗೊಬ್ಬರವಾಗಿ 60 ಕೆಜಿಯಷ್ಟು ರಂಜಕ, 60 ಕೆಜಿಯಷ್ಟು ಪೊಟ್ಯಾಷ್ ಮತ್ತು 60 ಕೆಜಿಯಷ್ಟು ಸಾರಜನಕವನ್ನು ಮೂಲ ಗೊಬ್ಬರವಾಗಿ ಕೊಡಬೇಕು. ಇನ್ನುಳಿದ 60 ಕೆಜಿ ಸಾರಜನಕವನ್ನು ಬಿತ್ತಿದ 50 ದಿವಸಗಳಲ್ಲಿ ಒಂದು ಸಲ, ಬಿತ್ತಿದ 75ನೇ ದಿವಸದಲ್ಲಿ ಒಂದು ಸಲ, ಬಿತ್ತಿದ 100ನೇ ದಿವಸದಲ್ಲಿ ಒಂದು ಸಲ, 3 ಸಲ ಸಾರಜನಕವನ್ನು 20 ಕೆಜಿಯಷ್ಟಾಗಿ ಮೇಲು ಗೊಬ್ಬರವನ್ನಾಗಿ ಕೊಡಬೇಕು. ಈಗ ಮಾಡಿದಲ್ಲಿ ಅಧಿಕ ಇಳುವರಿ ಪಡೆಯಲು ಸಾಧ್ಯ. ಹತ್ತಿಯನ್ನು ತಡವಾಗಿ ಬಿತ್ತಿದಾಗ ಎಲೆ ಕೆಂಪಾಗುವಿಕೆ ಎಂಬ ರೋಗ ಬರುವುದು ಸಾಮಾನ್ಯ. ಈ ಸಮಸ್ಯೆಯು ಗುಣಮಟ್ಟದ ಹತ್ತಿ ಇಳುವರಿಗೆ ಅಡ್ಡಿಯಾಗುವುದರಿಂದ ಇದರ ನಿರ್ವಹಣೆ ಅತ್ಯಗತ್ಯವಾಗಿದೆ. ಹೊಲಗಳಲ್ಲಿ ಸಾಕಷ್ಟು ಸಾರಜನಕ, ಮೆಗ್ನೀಷಿಯಂ ಕೊರತೆ ಕಂಡುಬರೋದ್ರಿಂದ ಈ ಎಲೆ ಕೆಂಪಾಗೋ ರೋಗದು ಜಾಸ್ತಿ ಸರ್ವೇ ಸಾಮಾನ್ಯ ಆಗಿರ್ತದೆ. ಕೆಂಪಾಗೋದು ಕಾರಣಗಳೇನಪ್ಪ ಅಂತಂದರೆ ಈ ಲೇಟ್ ಬಿತ್ತನೆ, ಅಂದರೆ ತಡವಾಗಿ ಬಿತ್ತನೆ ಮಾಡೋದರಿಂದ. ಈಗ ನಮ್ಮ ಹೊರಭೂಮಿಯಲ್ಲಿ ಬಿರತಕ್ಕಂಥ ರೈತರು ಸಾಮಾನ್ಯವಾಗಿ ಜುಲೈ ಕೊನೆಯವರೆಗೂ ಅಥವಾ ಆಗಸ್ಟು ಮಧ್ಯದವರೆಗೂ ಬಿತ್ತನೆ ಮಾಡ್ತಾರೆ. ಸೊ ಹಂಗಾಗಿ ಈ ನಮ್ಮ BT ಹತ್ತಿ ಬೆಳೆ ಚಳಿಗಾಲದ ಟೈಮ್ಗೆ ಕರೆಕ್ಟಾಗಿ ಕಾಯಿ ಕಟ್ಟೋ ಟೈಮಲ್ಲಿ ಚಳಿಗೆ ಸಿಕ್ಕಾಕ್ಕೊಂಡು BT ಹತ್ತಿ ಕೆಂಪಾಗೋದಕ್ಕೆ ಪ್ರಮುಖ ಕಾರಣ ಆಗ್ತದೆ. ಮತ್ತು ನಮ್ಮ ಭೂಮಿಯಲ್ಲಿ ಸಾಕಷ್ಟು ಸಾರಜನಕದ ಮತ್ತು ಮೆಗ್ನೀಷಿಯಂದು ಕೊರತೆ ಕಂಡುಬರೋದ್ರಿಂದ ಈ ಎಲೆ ಕೆಂಪು ರೋಗ ಬರಲು ಸರ್ವೇ ಸಾಮಾನ್ಯ ಆಗಿರುತ್ತದೆ. ಈ ಸಾಕಷ್ಟು ತೇವಾಂಶದ ಕೊರತೆ ಇದ್ದಾಗಲೂ ಸಹ, ಅಂದರೆ ಈಗ ನಾವು ಒಂದು ಮಳೆ ಆದಮೇಲೆ ಒಂದು ತಿಂಗಳ ಕಾಲ ಮಳೆ ಇಲ್ಲದೆ ಇರತಕ್ಕಂಥ ಟೈಮಲ್ಲಿ ಈ ಎಲೆ ಕೆಂಪಾಗೋದು ಸರ್ವೇ ಸಾಮಾನ್ಯ ಆಗ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಹೆಚ್ಚಿಗೆ ನೀರು, ಅಂದರೆ ಮಳೆ ನೀರು, ಮಳೆ ಕಂಟಿನ್ಯೂಸ್ ಆಗಿ ಬಂದು ನೀರು ನಿಂತ್ಕೊಂಡಾಗಲೂ ಸಹ ಹಳದಿಯಾಗಿ ಆಮೇಲೆ ಕೆಂಪು ರೋಗಕ್ಕೆ ಟರ್ನ್ ಆಗೋವಂಥ ಇದೂ ಕಂಡುಬರ್ತದೆ. ಸೊ ಹಂಗಾಗಿ ಇದರ ನಿರ್ವಹಣೆ ಭಾಳ ಅತ್ಯಗತ್ಯ. ಹತ್ತಿ ಬೆಳೆಯಲ್ಲಿ ಹೂವಾಡುವ ಸಮಯ, ಕಾಯಿ ಕಟ್ಟುವ ಸಮಯ ಮತ್ತು ಕಾಯಿ ಬಲಿಯುವ ಸಮಯ ಅತಿ ಪ್ರಮುಖವಾದ ಹಂತಗಳಾಗಿದ್ದು, ಆ ಸಮಯದಲ್ಲಿ ಅನುಸರಿಸಬಹುದಾದ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ತಜ್ಞರು ವಿವರಿಸುವುದು ಹೀಗೆ. ಹೂ ಆಡೋ ಟೈಮು, ಕಾಯಿ ಕಟ್ಟೋ ಟೈಮು, ಆ್ಯಂಡ್ ಕಾಯಿ ಬಲಿಯೋ ಟೈಮ್ ಅಂತ ಈ ಮೂರು ಸಂದಿಗ್ಧ ಹಂತಗಳಲ್ಲಿ ನಾವು 100% ಮತ್ತು ಅದರ ಜೊತೆಗೆ 1% ಮೆಗ್ನೀಷಿಯಂ ಸಲ್ಫೇಟ್, 1% ಮೆಗ್ನೀಷಿಯಂ ಸಲ್ಫೇಟನ್ನು ಮಿಕ್ಸ್ ಮಾಡಿಕೊಂಡು ನಾವು ಸಿಂಪರಣೆ ಮಾಡಿದಾಗ, ಅಂದರೆ 3 ಸಲ ಸಿಂಪರಣೆ ಮಾಡಬೇಕು, ಅಂದರೆ ಹೂವಾಡುವಾಗ, ಅಂದರೆ 60-65 ದಿವಸ ಇದ್ದಾಗ, ಆಮೇಲೆ ಕಾಯಿ ಕಟ್ಟುವಾಗ ಅಂದರೆ 85-90 ದಿವಸ ಬೆಳೆ ಇದ್ದಾಗ, ಆಮೇಲೆ ಕಾಯಿ ಬಲಿಯೋ ಟೈಮ್ ಅಂದರೆ ಮ್ಯಾಕ್ಸಿಮಮ್ ಎಲ್ಲ ಬಹುಶಃ ಎಲ್ಲ ಕಾಯಿಗಳೂ ಬಲಿಯೋ ಟೈಮ್ ಅಂದರೆ 105-110ನೇ ದಿವಸದಲ್ಲಿ 3ನೇ ಸ್ಪ್ರೇ. 3 ಸಲ ಸ್ಪ್ರೇ ಮಾಡಿದಾಗ ನಾವು ಈ ಕಂಪ್ಲೀಟ್ ಎಲೆ ಕೆಂಪಾಗೋದು ಏನಿದೆಯೋ ಅದನ್ನು ತಡೆಗಟ್ಟಬಹುದು. ಮತ್ತು ಇದಲ್ಲದೆ ತಡೆಗಟ್ಟದಲ್ಲದೆ ಹತ್ತಿ ಬೆಳೆಯಲ್ಲಿ ಬೆಳವಣಿಗೆ ಮತ್ತು ಕಾಯಿ ದಪ್ಪ ಆಗೋ ಒಂದು ಉಪಯೋಗಗಳನ್ನು ನಾವು ಇದರಿಂದ ಪಡ್ಕೋಬೋದಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಭಾಗದ ಇದರಲ್ಲಿ ನೀರು, ಮಳೆ ನೀರು ಹೆಚ್ಚಾಗಿ ಸುಮಾರು ಬೆಳೆಯೆಲ್ಲ ಹಾನಿಯಾಗಿದೆ.
ಸೊ ಅದಕ್ಕೆ ನಮ್ಮ ವೈಜ್ಞಾನಿಕ ಇದು ಏನಂತಪ್ಪ ಅಂತಂದರೆ, ಅಂಥ ನೀರಲ್ಲಿ ಇದು ಬರ್ತಾಗ ಬಸಿ ಕಾಲುವೆ ಕೊಟ್ಬಿಟ್ಟು ನೀರನ್ನೆಲ್ಲ ಆಚೆ ಹಾಕ್ಬಿಟ್ಟು ಮತ್ತು ಇಮಿಡಿಯೇಟಾಗಿ ಅಂದರೆ ಕೂಡಲೇ ಸ್ವಲ್ಪ ಆರಿದ ನಂತರ ಯೂರಿಯಾವನ್ನು ಎಕರೆಗೆ 18-20 ಕೆ ಜಿಯಷ್ಟು ಯೂರಿಯಾವನ್ನು ಮೇಲುಗೊಬ್ಬರವಾಗಿ ಕೊಡೋದ್ರಿಂದ ನಮ್ಮ ಬೆಳೆಗೆ ಯಾವುದೇ ಥರದ ಹಾನಿ ಆಗದಂಗೆ ಬೆಳೆ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯಲು ಅವಕಾಶ ಆಗ್ತದೆ. ಮತ್ತು ಅದೇ ರೀತಿ ಒಂದು 25-30 ದಿವಸ ಬಿಟ್ಟುಕೊಂಡು ಮತ್ತೊಮ್ಮೆ ಇನ್ನೊಂದು ಸಲ ಯೂರಿಯಾವನ್ನು ಮೇಲುಗೊಬ್ಬರವಾಗಿ ಕೊಟ್ಟಾಗ ಸಹ ಬೆಳೆ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯಲು ಅವಕಾಶ ಆಗ್ತದೆ. ಮತ್ತು ಬಹುತೇಕ ಮಂದಿ ನಮ್ಮ ರೈತರು ಈ ಇತ್ತೀಚಿನ ದಿನಗಳಲ್ಲಿ ತಮ್ಮ ಹೊಲಗಳಿಗೆ ಹೆಂಡೆ ಗೊಬ್ಬರ ಹಾಕ್ತಾ ಇರೋದ್ರಿಂದ ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶಗಳ ಸಾರಜನಕ ರಂಜಕ ಪೊಟ್ಯಾಶ್ ಈ ಪೋಷಕಾಂಶಗಳ ಇದಲ್ಲದೆ ಲಘು ಪೋಷಕಾಂಶಗಳ ಕೊರತೆ ಸಾಕಷ್ಟು ಕಂಡು ಬರ್ತಾ ಇದೆ. ಇದರಿಂದ ನಾವು ಈ ಎಂಡೆ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಇದು ನಮ್ಮ ಭೂಮಿಗೆ ಸೇರಿಸಿದಾಗ ಇವು ಈ ಸಾರಜನಕ ರಂಜಕ ಪೊಟ್ಯಾಶ್ ಕೊಡೋದಲ್ಲದೆ ಲಘು ಪೋಷಕಾಂಶಗಳ ಕೊರತೆಯನ್ನು ನೀಗಿಸ್ತಾ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಸುಮಾರು ಕಂಪನಿಗಳು ಈ ಲಘು ಪೋಷಕಾಂಶಗಳನ್ನು ಸಿಂಪರಣೆ ಮುಖಾಂತರ ತಂದಿದ್ದಾರೆ. ಅದರಲ್ಲಿ ಸ್ವಲ್ಪ ಈ Bio20 ಅನ್ನೋದನ್ನು ಲಘು ಪೋಷಕಾಂಶಗಳ ಜೊತೆಗೆ ಬೇರೆ ಸಾರಜನಕ ರಂಜಕ ಪೊಟ್ಯಾಶ್ ಗೊಬ್ಬರಗಳನ್ನು ಒದಗಿಸೋದು ಅದು ಸಹ ಎರಡು ಸಲ ಅಂದರೆ ನಾವು ಹೂವಾಡೋ ಟೈಮ್ ನಂತರ ಕಳೆದ ನಂತರ ಮತ್ತು ಈ ಕಾಯಿ ಬಲಿಯೋ ಟೈಮ್ನಲ್ಲಿ ಎರಡು ಸಲ ಸ್ಪ್ರೇ ಮಾಡಿದಾಗ ಅಂದರೆ ಸಿಂಪರಣೆ ಮುಖಾಂತರ ಕೊಟ್ಟಾಗ ಶೇಕಡ 0.4 ಅಂದರೆ 4 ml 1 liter ಪ್ರತಿ ಲೀಟ್ರ್ನಲ್ಲಿ ಬೆರೆಸಿ ಮಿಕ್ಸ್ ಮಾಡಿ ನಮ್ಮ ಬೆಳೆಗೆ ಸಿಂಪರಣೆ ಮಾಡಿದಾಗ ಈ ಲಘು ಪೋಷಕಾಂಶಗಳನ್ನು ಕೊರತೆಯನ್ನು ನೀಗಿಸಿ ನಮ್ಮ ಬೆಳೆ ಚೆನ್ನಾಗಿ ಬೆಳೆಯಲು ಕಾರಣ ಆಗ್ತದೆ ಮತ್ತು ಈ ಎಲೆ ಕೆಂಪಾಗಿ ರೋಗವನ್ನು ಸಹ ನಾವು ತಡೆಗಟ್ಟಬಹುದು. ಹೀಗೆ ತಜ್ಞರು ತಿಳಿಸುವಂತೆ ಹತ್ತಿ ಬೆಳೆಯಲ್ಲಿ ಪೋಷಕಾಂಶಗಳು ಹಾಗೂ ಲಘು ಪೋಷಕಾಂಶಗಳೊಂದಿಗೆ ಸೂಕ್ತ ಸಿಂಪಡಣಾ ಕ್ರಮವನ್ನು ಅನುಸರಿಸಿದ್ದೇ ಆದಲ್ಲಿ ಉತ್ತಮ ಇಳುವರಿಯನ್ನು ಹತ್ತಿಯಲ್ಲಿ ಪಡೆಯಬಹುದಾಗಿದೆ. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ವೀಕ್ಷಿಸಬಹುದು. ಯೂಟ್ಯೂಬ್ನಲ್ಲಿ ನಾರೋಕ್ಯಾಸ್ಟ್ ಬೆಂಗಳೂರು ಚಾನೆಲ್ಗೆ ಹೋದರೆ ನೀವು ಇಷ್ಟಪಟ್ಟ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ ಹಾಗೂ ಫೇಸ್ಬುಕ್ನ ಕೃಷಿ ದರ್ಶನ್ ಬೆಂಗಳೂರು ಪೇಜನ್ನು ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ಮುಗಿಸುವಂಥ ಸಮಯ ಬಂದಾಯಿತು. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ये बदलाव क्या है? बदलाव से हुआ क्या है भैया? ये बड़े काम की चीज है. जब जब बदलाव आया है अपने संग खुशहाली लाया है. इंसान की सोच में अगर बदलाव आ जाए तो सब कुछ मुमकिन है, सब कुछ संभव है. अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा. हर सूरत की मुस्कान में वो आपको दिखाई देगा क्योंकि जब जब बदलाव आया है वो अपने साथ खुशहाली लाया है. तो चलिए एक नई शुरुआत करते हैं, कुछ बदलाव करते हैं. दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की. छेड़ो बातें बदलाव की.